ಬಿಗ್ ಬಾಸ್ ಕನ್ನಡ ಸೀಸನ್ 11 9ನೇ ವಾರಕ್ಕೆ ಕಾಲಿಟ್ಟಿದೆ. ಇನ್ನು ನಿನ್ನೆಯ ಎಪಿಸೋಡ್ ನ ಹೈಲೈಟ್ಸ್ ನೋಡ್ತಾ ಹೋಗೋದಾದ್ರೆ, ಕಿಚ್ಚ ಅವರು ನಿನ್ನೆ ಕಂಟೆಸ್ಟೆಂಟ್ ಗಳಿಗೆ ಒಂದಿಷ್ಟು ಫನ್ ಆಕ್ಟಿವಿಟೀಸ್ ಅನ್ನ ಮಾಡಿಸಿದ್ರು. ಇದರ ಜೊತೆಗೆ ಒಂದಿಷ್ಟು ಗಾದೆಗಳಿರುವಂತಹ ಬೋರ್ಡ್ಗಳನ್ನು ತರಿಸಿ ಈ ಗಾದೆ ಯಾರಿಗೆ ಸೂಕ್ತವೆನಿಸುತ್ತದೆ ಅವರಿಗೆ ನೀವು ಈ ಬೋರ್ಡನ್ನು ಹಾಕಬೇಕು ಎಂದು ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಹೇಳಿದಾಗ, ಅತಿ ಹೆಚ್ಚು ಬೋರ್ಡ್ಗಳು ತ್ರಿವಿಕ್ರಮ್ ಹಾಗೂ ಗೋಲ್ಡ್ ಸುರೇಶ್ ಅವರಿಗೆ ಸಿಗುತ್ತೆ. ಇದನ್ನು ನೋಡಿದಂಥ ತ್ರಿವಿಕ್ರಮ್ ಅವರು ಗರಂ ಆಗ್ತಾರೆ. ಜೊತೆಗೆ, ಇನ್ಮುಂದೆ ನಾನೇನು ಅಂತ ತೋರಿಸ್ತೀನಿ, ಇಷ್ಟು ದಿನ ಸೈಲೆಂಟ್ ಆಗಿದ್ದೆ ಎಂಬ ಮಾತುಗಳನ್ನು ಕೂಡ ಆಡ್ತಾರೆ. ಇದಾದ ಬಳಿಕ ಪ್ರತಿ ವಾರದಂತೆ ನಿನ್ನೆಯೂ ಕೂಡ ಎಸ್ ಆರ್ ನೋ ಆಕ್ಟಿವಿಟಿಯನ್ನು ಕಿಚ್ಚ ಮಾಡಿಸಿದ್ರು. ಈ ಸಂದರ್ಭದಲ್ಲಿ ಗೌತಮಿಯವರು ಆಡಿಸುವ ಹಾಗೆ ಆಡುವ ಕೈಗೊಂಬೆ ಮಂಜು ಎಂಬ ಪ್ರಶ್ನೆಯನ್ನ ಕೇಳಿದಾಗ ಕೆಲವರು ಎಸ್ ಅಂತ ಹೇಳಿದ್ರು, ಇನ್ನು ಕೆಲವರು ನೋ ಅಂತ ಹೇಳ್ತಾರೆ. ಇದಕ್ಕೆ ಕಿಚ್ಚ ಅವರು ಗೋಲ್ಡ್ ಸುರೇಶ್ ಹತ್ರ ಯಾಕೆ ಎಸ್ ಅಂತ ಹೇಳ್ತಾ ಇದ್ದೀರಾ ಎಂದು ಕೇಳಿದಾಗ, ಗೌತಮಿಯವರು ಹಿಂಗಾಡ್ಬೇಡ, ಹಂಗಲ್ಲ ಹಿಂಗಲ್ಲ ಅಂತ ಹೇಳಿದ್ರೆ ಅದನ್ನ ಮಂಜು ಅವರು ಒಪ್ಕೊಳ್ತಾರೆ. ನಾನು ಇದನ್ನ ತುಂಬಾ ಸಲ ನೋಡಿದ್ದೀನಿ, ಅದಕ್ಕೆ ಎಸ್ ಅಂತ ಕೊಟ್ಟೆ ಎಂದು ಹೇಳ್ತಾರೆ. ಮೋಕ್ಷಿತಾಗೆ ಎಸ್ ಯಾಕೆ ಎಂದು ಕೇಳಿದಾಗ, ನಾನು ಕೂಡ ತುಂಬಾ ಸಲ ನೋಡಿದ್ದೀನಿ, ಮಂಜಣ್ಣನಿಗೆ ತಲೆಯಲ್ಲಿ ಬೇರೆನೆ ಇರುತ್ತೆ, ಆದ್ರೆ ಗೌತಮಿಯವರು ಇದು ಹಾಗಲ್ಲ ಹೀಗೆ ಅಂತ ಹೇಳಿದ್ರೆ ಮಂಜಣ್ಣ ಅದನ್ನ ಒಪ್ಕೊಳ್ತಾರೆ ಎಂಬ ಮಾತುಗಳನ್ನ ಕೂಡ ಆಡ್ತಾರೆ. ಇದೆಲ್ಲ ಆದ ಬಳಿಕ ಕಂಟೆಸ್ಟೆಂಟ್ಗಳಿಗೆ ಕಿಚ್ಚ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರೆ. ಈ ಮನೆಯಲ್ಲಿ ನೀವು ಯಾರನ್ನ ಮೆಚ್ಚಿಸಬೇಕು ಎಂದು ಕೇಳಿದಾಗ ಎಲ್ಲರೂ ಕೂಡ ಯಾರನ್ನು ಇಲ್ಲ ಎಂದು ಹೇಳ್ತಾರೆ. ಆದ್ರೆ ಮಂಜು ಮಾತ್ರ ನಾನು ಗೌತಮಿಯನ್ನ ಮೆಚ್ಚಿಸಬೇಕು ಎಂಬ ಉತ್ತರವನ್ನ ನೀಡ್ತಾರೆ. ಇದಕ್ಕೆ ಕಿಚ್ಚ ಅವರು ಗರಂ ಆಗಿ, ಸರಿ ನೀವು ಗೌತಮಿಯನ್ನ ಮೆಚ್ಚಿಸಿ, ಮೆಚ್ಚಿಸ್ತಾನೆ ಹೋಗಿ, ನೋಡೋಣ ಫಿನಾಲೆಯಲ್ಲಿ ನೀವಿಬ್ರು ನನ್ನ ಅಕ್ಕಪಕ್ಕ ಇದ್ರೆ ಕಪ್ ನೀವು ಅವರಿಗೆ ಕೊಟ್ಟು ಹೋಗ್ತೀರಾ ಎಂಬ ಪ್ರಶ್ನೆಯನ್ನ ಕೇಳ್ತಾರೆ. ಇದಕ್ಕೆ ಮಂಜು ಅವರು, ಸಾರಿ ಸರ್, ನನಗೆ ನೀವೇನು ಪ್ರಶ್ನೆ ಕೇಳಿದ್ರಿ ಗೊತ್ತಾಗಲಿಲ್ಲ, ನಾನು ಯಾವುದೋ ಮೂಡಲ್ಲಿದ್ದೆ ಎಂಬ ಮಾತುಗಳನ್ನು ಹೇಳ್ತಾರೆ. ಅದಾದ ಬಳಿಕ ಕಿಚ್ಚ ಅವರು ಮತ್ತೆ ಅದೇ ಪ್ರಶ್ನೆಯನ್ನು ಮಂಜು ಅವರಿಗೆ ಕೇಳಿದಾಗ, ಇಲ್ಲ ನಾನು ಯಾರನ್ನು ಮೆಚ್ಚಿಸೋಕೆ ಇಲ್ಲಿ ಬಂದಿಲ್ಲ ಎಂಬ ಮಾತುಗಳನ್ನು ಆಡ್ತಾರೆ. ಇದಾದ ನಂತರ ಇದೇ ವಿಚಾರವಾಗಿ ಮಂಜು ಹಾಗೂ ಗೌತಮಿಯವರ ನಡುವೆ ಒಂದಿಷ್ಟು ಮಾತುಕತೆಗಳಾಗುತ್ತದೆ. ಗೌತಮಿಯವರು ಕಣ್ಣೀರನ್ನು ಕೂಡ ಹಾಕ್ತಾರೆ. ಇನ್ನು ಇದೇ ವಿಚಾರವಾಗಿ ಕಂಟೆಸ್ಟೆಂಟ್ಗಳ ಒಪಿನಿಯನ್ ಮಾತ್ರವಲ್ಲದೆ ಹೊರಗಡೆ ಕೂಡ ಮಂಜು ಹಾಗೂ ಗೌತಮಿ ಅವರು ಒಬ್ಬರಿಗೊಬ್ಬರು ಆಡ್ತಿದ್ದಾರೆ ಎಂಬುವ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಅದೇ ರೀತಿ ಕಿಚ್ಚನ ಪ್ರಶ್ನೆಯಿಂದ ಇನ್ಮುಂದೆ ಅವರು ಸಪರೇಟ್ ಆಗಿ ಆಟವನ್ನ ಆಡ್ತಾರಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ಇದಾದ ಬಳಿಕ ಎಲಿಮಿನೇಷನ್ ರೌಂಡ್ನಲ್ಲಿ ಕೊನೆಯಲ್ಲಿ ಉಳಿದವರು ಚೈತ್ರ ಹಾಗೂ ಧರ್ಮಕೀರ್ತಿರಾಜ್ ಅವರು. ಆದರೆ ಬೇಸರದ ಸಂಗತಿ ಅಂದರೆ, ಈ ವಾರ ಚೈತ್ರ ಅವರು ಮನೆಯಿಂದ ಎಲಿಮಿನೇಟ್ ಆಗ್ತಾರೆ ಎಂಬುದು ಸಾಕಷ್ಟು ಪ್ರೇಕ್ಷಕರ ಒಪಿನಿಯನ್ ಆಗಿತ್ತು. ಬದಲಿಗೆ ಧರ್ಮ ಅವರು ಈ ವಾರ ಎಲಿಮಿನೇಟ್ ಆಗಿ ಹೊರಬಂದಿರೋದು ಎಲ್ಲರಿಗೂ ಕೂಡ ಬೇಸರವನ್ನ ಮೂಡಿಸಿದೆ. ಇನ್ನು ಇಂದಿನ ಪ್ರೋಮೋವನ್ನ ನೋಡ್ತಾ ಹೋದ್ರೆ ಬಿಗ್ ಬಾಸ್ನ ಈ ವಾರದ ಟಾಸ್ಕ್ ತುಂಬಾನೇ ವಿಭಿನ್ನವಾಗಿದ್ದು, ಇವತ್ತು ಬಿಗ್ ಬಾಸ್ ಮನೆಯಲ್ಲ, ಬಿಗ್ ಬಾಸ್ ಸಾಮ್ರಾಜ್ಯವಾಗಿದೆ. ಅಲ್ಲಿನ ರಾಜಕುಮಾರ ಮಂಜು ಅವರು. ಮಂಜು ಅವರು ಹೇಳಿದಂತೆ ಉಳಿದೆಲ್ಲ ಕಂಟೆಸ್ಟೆಂಟ್ಗಳು ಕೇಳಬೇಕು. ಜಾಸ್ತಿ ಮಾತಾಡಬೇಡಿ ಅಂದರೆ ಮಾತಾಡಬಾರ್ದು, ಊಟ ಮಾಡಬೇಡಿ ಅಂದರೆ ಊಟ ಮಾಡಬಾರ್ದು, ಬಸ್ಕಿ ಹೊಡಿರಿ ಅಂದರೆ ಬಸ್ಕಿ ಹೊಡಿಲೇಬೇಕು. ಇದು ಮಂಜು ಅವರ ರೂಲ್ಸ್ ಆಗಿದೆ. ಒಟ್ಟಿನಲ್ಲಿ ಈ ವಾರ ಬಿಗ್ ಬಾಸ್ ಸಾಮ್ರಾಜ್ಯದ ಟಾಸ್ಕ್ ಯಾವ ರೀತಿ ನಡೆಯಲಿದೆ, ಯಾವ ಕಂಟೆಸ್ಟೆಂಟ್ಗಳ ಮಧ್ಯೆ ಜಗಳ ಆಗುತ್ತೆ, ಯಾರು ಕ್ಲೋಸ್ ಆಗ್ತಾರೆ, ಯಾರು ವಿನ್ ಆಗ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ.